ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮದುವೆಯಾದ ದಂಪತಿಗಳು ಈ ಒಂದು ಸಮಯದಲ್ಲಿ ಶೃಂಗಾರ ನಡೆಸಿದ್ದೆ ಆದರೆ ಮನೆಗೆ ದಟ್ಟ ದರಿದ್ರ ಅನ್ನೋದು ತುಂಬುತ್ತೆ. ಆ ಒಂದು ಸಮಯ ಯಾವುದು, ಯಾವ ಸಮಯದಲ್ಲಿ ಗಂಡ ಹೆಂಡತಿ ಒಂದು ಮಿಲನದ ಕ್ರಿಯೆಯಲ್ಲಿ ತೊಡಗಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಉಪಯುಕ್ತವಾಗಿ ಇರುತ್ತೆ. ಸುಮಾರು ಜನಕ್ಕೆ ಈ ಒಂದು ವಿಚಾರ ಗೊತ್ತಿರೋದಿಲ್ಲ. ಮದುವೆ ಆಗಿರುವಂಥ ದಂಪತಿಗಳು ಮದುವೆಯಾಗಿ ಎಷ್ಟೋ ವರ್ಷಗಳಾಗಿದ್ರೂ ಸಹ ಈ ಒಂದು ವಿಚಾರವಾಗಿ ಎಷ್ಟೋ ಜನಕ್ಕೆ ತಿಳಿದಿರೋದಿಲ್ಲ. ಆದ್ದರಿಂದ ಅವರಿಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಬೇರೆ ಉದ್ದೇಶ ಅನ್ನೋದು ಇಲ್ಲ. ಖಂಡಿತವಾಗ್ಲೂ ಈ ವಿಚಾರವನ್ನು ಮದುವೆಯಾದ ದಂಪತಿಗಳು ತಪ್ಪದೇ ತಿಳಿದುಕೋಬೇಕು. ಭಾಗವತ ಪುರಾಣಗಳ ಪ್ರಕಾರ ಈ ಐದು ಸಮಯಗಳಲ್ಲಿ ದಂಪತಿಗಳು ಯಾವುದೇ ಕಾರಣಕ್ಕೂ ದಾಂಪತ್ಯದಲ್ಲಿ ಇರಬಾರ್ದು, ಅಂದರೆ ಶೃಂಗಾರವನ್ನು ನಡೆಸಬಾರ್ದು. ಆ ಐದು ಸಮಯಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದಂಪತಿಗಳು ಶೃಂಗಾರದ ಕ್ರಿಯೆಯಲ್ಲಿ ತೊಡಗಬಾರ್ದು. ಬೆಳಗ್ಗೆ 4-6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆ ಸಮಯದಲ್ಲಿ ದೇವಾನುದೇವತೆಗಳು ಸಂಚಾರದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದಂಪತಿಗಳು ಒಂದು ಮಿಲನದ ಕ್ರಿಯೆಯಲ್ಲಿ ತೊಡಕೋಬಾರ್ದು. ಆ ಸಮಯದಲ್ಲಿ ಮನೆಯ ಗೃಹಿಣಿ ಎದ್ದು ಸ್ನಾನವನ್ನು ಮಾಡಿಕೊಂಡು ದೀಪಗಳನ್ನು ಬೆಳಗಿಸಬೇಕು. ಅದರಿಂದ ಮನೆಗೆ ಒಂದು ದೇವಾನುಗ್ರಹ ಅನ್ನೋದು ಸಿಗುವಂಥ ಸಮಯ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದಂಪತಿಗಳು ಸೇರುವಂಥ ಕೆಲಸವನ್ನು ಮಾಡಲೇಬಾರ್ದು. ಎರಡನೇ ವೇಳೆ ಅಂತ ಹೇಳಿದ್ರೆ ಸಂಜೆ ಕಾಲ. ಸಂಜೆ ಕಾಲದಲ್ಲೂ ಸಹ ಯಾವುದೇ ಕಾರಣಕ್ಕೂ ದಂಪತಿಗಳು ಮಿಲನದ ಕ್ರಿಯೆಯಲ್ಲಿ ತೊಡಗಬಾರ್ದು. ಅದಕ್ಕೆ ಒಂದು ಉದಾಹರಣೆಯೂ ಸಹ ಇದೆ ನಮ್ಮ ಪುರಾಣದಲ್ಲಿ. ಕಶ್ಯಪ ಪ್ರಜಾಪತಿಯ ಪತ್ನಿಯಾದ ದಿತಿಯು ತನ್ನ ಗಂಡನನ್ನು ಸಂಜೆ ವೇಳೆ ಶೃಂಗಾರ ಕ್ರಿಯೆಗೆ ಕರೀತಾಳೆ. ಆಗ ಕಶ್ಯಪ ಪ್ರಜಾಪತಿಯು ಈ ವೇಳೆಯಲ್ಲಿ ಶೃಂಗಾರ ಕ್ರಿಯೆ ನಡೆಸಿದ್ರೆ ಹುಟ್ಟುವಂಥ ಮಕ್ಕಳು ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಪತಿಯ ಮಾತನ್ನು ಕೇಳದೆ ಆ ಸಮಯದಲ್ಲಿ ಶೃಂಗಾರ ಕ್ರಿಯೆಯಲ್ಲಿ ಇಬ್ಬರು ತೊಡಗ್ತಾರೆ. ಆದ ಕಾರಣ ಆಕೆಗೆ ಹಿರಣ್ಯಾಕ್ಷ, ಹಿರಣ್ಯಕಶಪು ಎಂಬ ಇಬ್ಬರು ರಾಕ್ಷಸರು ಜನ್ಮವನ್ನು ತಾಳ್ತಾರೆ. ಇನ್ನು ಮೂರನೇ ವೇಳೆ ಅಂತ ಹೇಳಿದ್ರೆ, ನಾವು ಮನೆಗಳಲ್ಲಿ ವ್ರತಗಳನ್ನು ಆಚರಿಸಿದ ದಿನ, ಅಂದರೆ ವರಮಹಾಲಕ್ಷ್ಮಿ ವ್ರತ ಆಗ್ಬೋದು, ಗಣಪತಿ ವ್ರತ ಆಗ್ಬೋದು, ಹೋಮಗಳಾಗ್ಬೋದು, ಅಥವಾ ಮಂಗಳಗೌರಿ ವ್ರತ, ಈ ರೀತಿ ಯಾವುದಾದ್ರೂ ವ್ರತಗಳನ್ನು ನಾವು ಆ ದಿನ ಕೈಗೊಂಡಿದ್ರೆ ಆ ದಿನ ರಾತ್ರಿ ಶೃಂಗಾರ ಕ್ರಿಯೆಯಲ್ಲಿ ಪಾಲ್ಗೊಳ್ಬಾರ್ದು. ಮುಂದಿನ ಒಂದು ಸಮಯ ಅಂತ ಹೇಳಿದ್ರೆ ಗ್ರಹಣಗಳ ಸಮಯದಲ್ಲಿ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಇರುವಂಥ ಸಮಯದಲ್ಲಿ ದಂಪತಿಗಳಿಬ್ಬರೂ ಯಾವುದೇ ಕಾರಣಕ್ಕೂ ಶೃಂಗಾರದ ಕ್ರಿಯೆಯಲ್ಲಿ ಪಾಲ್ಗೊಳ್ಬಾರ್ದು. ಆದ್ದರಿಂದ ಹುಟ್ಟುವಂಥ ಮಕ್ಕಳು ವಿಕಲಾಂಗರಾಗಿಯೋ ಅಥವಾ ಬೇರೆ ಒಂದು ತೊಂದರೆಗಳಿಂದಲೋ ಹುಟ್ಟುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೊನೆಯ ಒಂದು ವೇಳೆ ಅಂತ ಹೇಳಿದ್ರೆ ಸ್ತ್ರೀ ಮುಟ್ಟಾದಾಗ, ಅಂದರೆ ಪಿರಿಯಡ್ಸ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಸೇರಬಾರ್ದು. 4 ಅಥವಾ 5 ದಿನಗಳು ಅವರಿಗೆ ಒಂದು ಪಿರಿಯಡ್ಸ್ ಅನ್ನೋದು ಇದ್ದು ಅದೆಲ್ಲ ಮುಗಿದ ಮೇಲೆ ನಂತರನೇ ಈ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಮುಟ್ಟಾದ ಸಮಯದಲ್ಲಿ ದಂಪತಿಗಳು ಸೇರಿದ್ದೆ ಆದರೆ ಅನೇಕ ದೋಷಗಳಿಗೆ ಗುರಿಯಾಗ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಆದ್ದರಿಂದ ಈ ವೇಳೆಗಳಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾವುದೇ ಸಮಯಕ್ಕೂ ದಂಪತಿಗಳು ಸೇರಲೇಬಾರ್ದು. ಈ ಎಲ್ಲ ವಿಚಾರಗಳನ್ನು ಏನಕ್ಕೆ ಹೇಳೋದು, ಇದೆಲ್ಲ ನಮಗೆ ಗೊತ್ತಾಯಿತು ಅಂತ ಎಷ್ಟೋ ಜನ ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಗೊತ್ತಿಲ್ಲದೆ ಇರುವಂಥವ್ರಿಗೆ ಖಂಡಿತವಾಗ್ಲೂ ಈ ವಿಚಾರ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಡ್ಕೊಂಡ್ರೆ ಒಂದು ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭ್ಯ ಆಗುತ್ತೆ. ಅದ್ರ ಜೊತೆಗೆ ಒಂದು ಜೀವನದಲ್ಲಿ ಯಾವುದೇ ಒಂದು ದರಿದ್ರ ಅನ್ನೋದು ಇಲ್ಲದೆ ಹುಟ್ಟುವಂಥ ಮಕ್ಕಳು ಸರಿಯಾದ ರೀತಿಯಲ್ಲಿ ಹುಟ್ಟಿ ಯಾವುದೇ ದೋಷಗಳಿಲ್ಲದೆ ಚೆನ್ನಾಗಿ ಬಾಳ್ಬೋದು ಅನ್ನೋ ಅರ್ಥದಲ್ಲಿ ಈ ಒಂದು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಅನೇಕ ಮಹಿಳೆಯರು ಕೇಳುವಂಥ ಸಂದೇಹ ಏನು ಅಂತಂದರೆ, ಶೃಂಗಾರ ಕ್ರಿಯೆಯಲ್ಲಿ ತೊಡಗಿದ ನಂತರ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡೇ ಒಂದು ಪೂಜೆಯನ್ನು ಸಲ್ಲಿಸಬೇಕಾ ಅಂತ ಕೇಳ್ತಾ ಇರ್ತಾರೆ. ಹೆಂಗಸರು ಅಂದರೆ ಸ್ತ್ರೀಯರು ತಲೆಗೆ ಸ್ನಾನ ಮಾಡುವಂಥ ಅಗತ್ಯ ಇಲ್ಲ, ಕೇವಲ ಒಂದು ಸ್ನಾನವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ನೆರವೇರಿಸ್ಕೋಬೋದು. ಯಾಕೆಂದರೆ ಒಂದು ಸ್ತ್ರೀಯ ಬೈತಲೆಯಲ್ಲಿ ಗಂಗಾದೇವಿ ನೆಲೆಸಿರ್ತಾಳೆ. ತಲೆಗೆ ಸ್ನಾನ ಮಾಡಿದ್ರೂ ಸರಿಯೇ, ಕೇವಲ ಒಂದು ಸ್ನಾನವನ್ನು ಮಾಡಿಕೊಂಡು ದೀಪಾರಾಧನೆ ಅಥವಾ ಪೂಜೆಯನ್ನು ಸಲ್ಲಿಸ್ಕೋಬೋದು. ಆದರೆ ಪುರುಷರು ನೀವು ಶೃಂಗಾರದಲ್ಲಿ ತೊಡಗಿದ್ರೆ ಖಂಡಿತವಾಗ್ಲೂ ತಲೆಗೆ ಸ್ನಾನ ಮಾಡಿಕೊಂಡೇ ನೀವು ದೇವರನ್ನು ನಮಸ್ಕಾರ ಮಾಡಬೇಕು ಅಥವಾ ಪೂಜೆಯನ್ನು ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.